ಅದು ಅಂದಿನಪ್ಪ ಮನೆಯ ಕಳ್ಳತನದ ಕೇಸ್. ಕಂಪ್ಲೇಂಟ್ ಬುಕ್ ಆಗಿದ್ದಾಗಿನಿಂದ ಪೊಲೀಸರು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡಿದ್ರು. ಇದೀಗ ಕೇಸ್ ಪತ್ತೆ ಹಚ್ಚಿರೋ ಪೊಲೀಸರು ಸೀರಿಯಲ್ನ ಸಹ ನಿರ್ದೇಶಕನೊಬ್ಬನನ್ನ ಅರೆಸ್ಟ್ ಮಾಡಿದ್ದಾರೆ. ಆದ್ರೆ ಈತನ ಕಳ್ಳತನದ ಮ್ಯಾಟ್ರಲ್ಲಿ ರಿಯಲ್ ವಿಲನ್ ಅಂದ್ರೆ ಕೋ ಡೈರೆಕ್ಟರ್ ಲವರ್. ಈ ಕುರಿತು ಒಂದು ರಿಪೋರ್ಟ್ ಇದೆ, ಮನೆ ನೋಡ್ಕೊ ಬರೋಣ. ನೋಡೋಕೆ ಹೈಫೈ ರೀತಿ ಕಾಣಿಸ್ತಿರೋ ಈತನ ಹೆಸರು ರೂಪೇಶ್. ಖಾಸಗಿ ವಾಹಿನಿಯಲ್ಲಿ ಬರೋ ಹರ ಹರ ಮಹಾದೇವ ಸೀರಿಯಲ್ನಲ್ಲಿ ಕೋ ಡೈರೆಕ್ಟರ್ ಆಗಿ ಕೆಲಸ ಮಾಡಿರೋ ಆಸಾಮಿ. ಈತ ಕಳೆದ 6 ತಿಂಗಳ ಹಿಂದೆ ತನ್ನ ಸ್ನೇಹಿತರಾದ ಪ್ರಸನ್ನ ಹಾಗೂ ಇನ್ನಿಬ್ಬರು ಹುಡುಗರ ಜೊತೆ ಸೇರಿ ನಾಗದೇವನ ಹಳ್ಳಿ ಬಳಿ ಇರೋ ಅಂದಾನಪ್ಪರ ಮನೆಯಲ್ಲಿ ಕಳ್ಳತನ ಮಾಡಿ ಕದ್ದ ಹಣದಲ್ಲಿ ಮೋಜು ಮಸ್ತಿ ಮಾಡ್ತಿದ್ದ. ಇತ್ತೀಚೆಗೆ ಜ್ಞಾನಭಾರತಿ ಇನ್ಸ್ಪೆಕ್ಟರ್ ಗಿರಿರಾಜ್ ಹಾಗೂ ಅವರ ತಂಡ ಆರೋಪಿಗಳ ಮೊಬೈಲ್ ಟ್ರ್ಯಾಕ್ ಮಾಡಿ ಅರೆಸ್ಟ್ ಮಾಡಿ ಜೈಲ್ಗಟ್ಟಿದ್ದಾರೆ. ಅಂದ್ಹಾಗೆ ಅರೆಸ್ಟ್ ಆದಾಗಲೇ ಕೇಸಿನ ಅಸಲಿ ಟ್ವಿಸ್ಟ್ ಬಯಲಿಗೆ ಬಂದಿದೆ. ಲಾಠಿ ಏಟಿನ ರುಚಿಗೆ ಆರೋಪಿ ರೂಪೇಶ್ನ ಬಾಯಿಂದ ಸತ್ಯವನ್ನೇ ಹೊರಬರೆಸಿದೆ. ರೂಪೇಶ ಕಳೆದ 2 ವರ್ಷದಿಂದ ಯುವತಿಯೊಬ್ಬಳನ್ನ ಪ್ರೀತಿಸುತ್ತಿದ್ದ. ಈತನ ಶೋಕಿ ಮಾತಿಗೆ ಮರುಳಾಗಿ ಆ ಹೆಣ್ಮಗಳು ತಂದೆ ತಾಯಿ ಕೊಟ್ಟ ಪಾಕೆಟ್ ಮನಿಯನ್ನ ಇದೇ ಶೋಕಿಲಾಲ ರೂಪೇಶ್ನಿಗೆ ನೀಡಿ ತಣ್ಣಗಿದ್ಲು. ಆದ್ರೆ ನನಗೆ ಮೈ ತುಂಬಾ ಸಾಲವಾಗಿದೆ ಅಂತ ಹೇಳ್ಕೊಂಡಿದ್ದ. ಪ್ರಿಯಕರನ ಗೋಳು ನೋಡ್ಲಾಗ್ದೆ ಅಂತಾನಪ್ಪರ ಮನೆ ಕೀಯನ್ನ ತಂದ್ಕೊಟ್ಟಿದ್ಲು. ಅದರಂತೆ ನಕಲಿ ಕೀ ಮಾಡಿಸ್ಕೊಂಡಿದ್ದ ರೂಪೇಶ್ 1.5 ಡೇ ಕಳ್ಳತನ ಮಾಡಿದ್ದಾನೆ. ಇಲ್ಲಿ ವಿಚಾರ ಅದಲ್ಲ, ರೂಪೇಶನಿಗೆ ಕಳ್ಳತನ ಮಾಡುವಂತವಳೆ ಅಂದಾನಪ್ಪರ ಆಪ್ತರ ಮಗಳು ಅನ್ನೋದು ಇಲ್ಲಿನ ಟ್ವಿಸ್ಟ್. ಕಳ್ಳತನದ ಬಳಿಕ ಅದೇ ಹೆಣ್ಣುಮಗಳು ಚಿನ್ನಾಭರಣವನ್ನ ಗಿರಿವಿ ಇಟ್ಟಿದ್ಲಂತೆ. ಇದೀಗ ಕಳ್ಳತನ ಕೇಸ್ನಲ್ಲಿ ಆರೋಪಿ ರೂಪೇಶ ಹಾಗೂ ಪ್ರಸನ್ನ ಅಂಧರಾಗಿದ್ದಾರೆ. ಆದ್ರೆ ಈ ಕೇಸಿನ ಮಾಸ್ಟರ್ ಮೈಂಡ್ ಪ್ರೇಯಸಿ ಕಂ ಯುವತಿ ಲಂಡನ್ನ ಯಾವುದೋ ಯೂನಿವರ್ಸಿಟಿಯಲ್ಲಿ ಉನ್ನತ ವ್ಯಾಸಂಗಕ್ಕಾಗಿ ಎಸ್ಕೇಪ್ ಆಗಿದ್ದಾಳೆ. ಪೊಲೀಸರು ಇನ್ನಾದರೂ ಆ ಯುವತಿಯನ್ನ ಬಂಧಿಸ್ತಾರ ಅನ್ನೋದನ್ನ ಕಾದು ನೋಡಬೇಕಿದೆ. ದತ್ತರಾಜ್ ಪಡುಗೋಣೆ, TV5 ಬೆಂಗಳೂರು.